ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. 3 ವರ್ಷ ಬ್ಯಾನ್ ಅಂತ ಹೇಳ್ತಾ ಇದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ವಿದ್ಯಾರ್ಥಿಗಳಿಗೆ, ಬಿಗ್ ಶಾಕ್. ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಿಂದೆ ನಾವು ಹೇಳಿದ್ವಿ ಸಿಇಟಿ ಸೀಟ್ ಸ್ಕ್ಯಾಮ್ ಮಾಡಿದ್ದಾರೆ. ಟಾಪ್ ಟಾಪ್ ಕಾಲೇಜುಗಳು, ಖಾಸಗಿ ಕಾಲೇಜುಗಳು ಕೂಡ ಸೇರಿಕೊಂಡು ಸೀಟ್ನ ಅಡ್ಮಿಷನ್ ಆಗದಲ್ಲೇ ಫೈನಲ್ ರೌಂಡ್ ತರ್ಕೊಂಡು ಆ ಸೀಟ್ನ ವೇಕೆಂಟ್ ಮಾಡಿಕೊಂಡು ಅದನ್ನ ಇವರು ಮ್ಯಾನೇಜ್ಮೆಂಟ್ ಮುಖಾಂತರ ರೂಲ್ಸ್ ಪ್ರಕಾರ ಫಿಲ್ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಅದರ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಸಿಇಟಿ 2024 ಸೀಟ್ ಪಡೆದು ಕಾಲೇಜಿಗೆ ಯಾರು ಅಡ್ಮಿಷನ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ 3 ವರ್ಷ ಯಾವುದೇ ಕೋರ್ಸ್ಗಳಿಗೆ ದಾಖಲಾದಂತೆ ರದ್ದುಗೊಳಿಸಲಾಗುತ್ತದೆ. ಅಂದ್ರೆ ಯಾರು ಆ ರೀತಿ ಸೀಟ್ ಸಿಕ್ಕಿ ಕೂಡ ಹೋಗಿಲ್ಲ ಅಂತವ್ರಿಗೆ 3 ವರ್ಷ ಅಫಿಷಿಯಲ್ ಆಗಿ ಬ್ಯಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಮುಖಾಂತರ ಹೋಗಕ್ಕಾಗೋದಿಲ್ಲ, ಸೀಟ್ ಕೂಡ ಪಡ್ಕೊಳ್ಳೋಕಾಗೋದಿಲ್ಲ. ಜೊತೆಗೆ ಶುಲ್ಕದ 5 ಪಟ್ಟು, ನೀವು ಎಷ್ಟು ಫೀಸ್ ಇದ್ದಾವೋ 5 ಪಟ್ಟು ದಂಡವನ್ನು ಕೂಡ ಪಾವತಿಸಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸೀಟ್ ಇದು ಬಂದ್ಬಿಟ್ಟು 2ನೇ ಮುಂದುವರೆದ ಸುತ್ತಿನ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ ನಂತರ ಕೂಡ ದಾಖಲಾಗದ, ಅಡ್ಮಿಷನ್ ಆಗದ ಮತ್ತು ಸೀಟುಗಳನ್ನು ಕೆಇಗೆ ವಾಪಸ್ ಯಾರು ಮಾಡಿಲ್ಲ. ಸುಮಾರು 2600 ಹೆಚ್ಚು ವಿದ್ಯಾರ್ಥಿಗಳಿಗೆ 2-3 ದಿನಗಳಲ್ಲಿ ಕೆಇ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತದೆ. ಕೆಇ ಬಂದ್ಬಿಟ್ಟು ಸರ್ಕಾರಕ್ಕೆ ಮಾಹಿತಿ ಸಲ್ಲಿಸುತ್ತೆ. 2-3 ದಿನದಲ್ಲಿ ಸತತ 4 ದಿನ ರಜೆ ಇದ್ದ ಕಾರಣ ಪರಿಶೀಲನೆ ವೆರಿಫಿಕೇಶನ್ ವಿಳಂಬವಾಗಿದೆ. ಪ್ರತಿ ವಿದ್ಯಾರ್ಥಿಯ ಪ್ರತಿಕ್ರಿಯೆಯನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತದೆ. ಪ್ರತಿ ವಿದ್ಯಾರ್ಥಿಗಳು ಏನ್ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ. ದಯವಿಟ್ಟು ಯಾರ ವಿದ್ಯಾರ್ಥಿಗಳು ಈಗಲೂ ಕೂಡ ಇದ್ರೆ, ಆ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿ ಹೋಗಿಲ್ಲ ಅಂತ ಇದ್ರೆ, ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂತಿದ್ರೆ, ದಯವಿಟ್ಟು ಅವರಿಗೆ ರಿಪ್ಲೈ ಮಾಡಿ ನೀವು ಇದನ್ನ ಮಾಡಿ, ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಅಥವಾ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅನಾರೋಗ್ಯ ಕಾರಣ ಕಾಲೇಜು ದೂರವಿದ್ದ ಕಾರಣ ದಾಖಲಾಗಿಲ್ಲ. ಯಾರು ಹೆಲ್ತ್ ಇಶ್ಯೂಸ್ ಇತ್ತು ಅಥವಾ ಕಾಲೇಜ್ ದೂರ ಇತ್ತು ಆ ಕಾರಣಕ್ಕಾಗಿ ಅಡ್ಮಿಷನ್ ಆಗಿಲ್ಲ. ಶುಲ್ಕದ 5 ಪಟ್ಟು ದಂಡ ಪಾವತಿಸಬೇಕಾಗುತ್ತದೆ ಎಂಬುದು ನಮಗೆ ತಿಳಿದಿರಲಿಲ್ಲ. ಜೆಇ ಮೇನ್ಸ್ ಅಲ್ಲಿ ಸೀಟು ಸಿಕ್ಕಿದ್ದರಿಂದ ಬೇರೊಂದು ಕಾಲೇಜಿಗೆ ದಾಖಲಾಗಿದ್ದೇನೆ ಎಂಬ ಕಾರಣ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಆದೇಶಕ್ಕೆ ಮನವಿ. ವಿದ್ಯಾರ್ಥಿಗಳು ಕೆಲವರು ನೈಜವಾದ ರಿಯಲ್ ವಿಷಯ ಹೇಳ್ತಾರೆ, ಕೆಲವರು ಸೀಟ್ ಬ್ಲಾಕಿಂಗ್ ದಂಧೆ ಕೂಡ ಪಾಲ್ಗೊಂಡಿರ್ತಾರೆ. ಈ ಸಿಕ್ ಬೀಳ್ತೀವಿ ಅಂತ ಹೇಳಿ ಭಯದಿಂದ ಪ್ರತಿಕ್ರಿಯೆಗಳನ್ನು ನೀಡುತ್ತಾರೆ. ಅದರಿಂದ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಈ ಕಾರಣದಿಂದ ಮುಂದಿನ ವರ್ಷ ನಿಯಮ ಉಲ್ಲಂಘಿಸಿದಲ್ಲಿ ಎದುರಾಗಬಹುದು ಸಂಕಷ್ಟ ಬಗ್ಗೆ ಸ್ಪಷ್ಟ ಆದೇಶ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಪ್ರತಿಕ್ರಿಯಿಸಿದ ಮತ್ತು ಯಾರು ತಪ್ಪಿಸ್ತಾರಿದ್ದಾರೆ, ಯಾರು ತಪ್ಪು ಮಾಡಿದಂತ ವಿದ್ಯಾರ್ಥಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಎಂಬ ಬಗ್ಗೆ ಸರ್ಕಾರದಿಂದ ಸಲಹೆ ಕೇಳಲಾಗಿತ್ತು. ವರದಿ ಸಲ್ಲಿಸಿದ ಪ್ರಕಾರ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ 3 ವರ್ಷ ರದ್ದು ಮಾಡೋ ಸಾಧ್ಯತೆ ಕೂಡ ಇದೆ. ಫೀಸ್ ನ 5 ಪಟ್ಟು ಕೂಡ ಮಾಡೋ ಸಾಧ್ಯತೆ ಇದೆ. ಒಟ್ಟಾರೆ ಓಕೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರು ಪದೇ ಪದೇ ವಿದ್ಯಾರ್ಥಿಗಳ ತಲೆ ಮೇಲೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಮಾಡಿರೋದು ಖಾಸಗಿ ಕಾಲೇಜುಗಳು, ದೊಡ್ಡ ಶೆಡ್ಡಿ ಅಂತ ಇದೆ. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು. ಮೇನ್ ಬಂದ್ಬಿಟ್ಟು ಜಾಸ್ತಿ ಜನ ರಾಜಕೀಯ ವ್ಯಕ್ತಿಗಳೇ ಕಾಲೇಜು ನಡೆಸ್ತಾರೆ. ಅಂತವ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಎಲ್ಲ ಮುಚ್ಚಾಕೋಬಿಡ್ತಾರೆ. ಅಮಾಯಕರ ತರ ಸಿಗೋದು ವಿದ್ಯಾರ್ಥಿಗಳು. ದಂಡ ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, FIR ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಒಟ್ಟಾರೆ ಇಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದಾವೆ. ದಯವಿಟ್ಟು ಯೋಚನೆ ಮಾಡಿ, ನೆಕ್ಸ್ಟ್ ಈ ವರ್ಷ ಆದ ಪರವಾಗಿಲ್ಲ, ನೆಕ್ಸ್ಟ್ ಆದ ಪರವಾಗಿಲ್ಲ, ಯಾವ ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ದೀರಾ, ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಿಲ್ಲ ಅಂತವ್ರಿಗೆ ಅಲರ್ಟ್ ಆಗಿರಿ. ಯಾಕಂದ್ರೆ ಸಾಕಷ್ಟು ಸೀಟ್ಗಳು ಕೂಡ ಮಿಸ್ ಆಗ್ತವೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಿಸ್ ಆಗ್ತವೆ, ಖಾಸಗಿ ಕಾಲೇಜು ಪಾಲಾಗ್ತವೆ. ಅವರು ಲಕ್ಷ ಲಕ್ಷ ಕೊಟ್ಕೊಂಡು ಡಿಮ್ಯಾಂಡ್ ಮಾಡ್ಕೊಂಡು ಸೀಟ್ನ ಫಿಲ್ ಮಾಡ್ಕೊಳ್ತಾರೆ. ದಯವಿಟ್ಟು ಯಾರು ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ದೀರಾ ಅಂತವ್ರು 3 ವರ್ಷ ಬ್ಯಾನ್ ಆಗ್ತಾರೆ, FIR ಕೂಡ ಆಗುತ್ತೆ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಅಲರ್ಟ್ ಆಗಿರಿ. ಯಾರು ಕೂಡ ಇನ್ನು ಯಾರು ರಿಪ್ಲೈ ಮಾಡಿಲ್ಲ, ಅವ್ರು ಮೇಲ್ ಮಾಡಿ ಏನೋ ಡೀಟೇಲ್ಸ್ ಹೇಳಿದಲ್ಲ, ಯಾರು ಮಾಡಿಲ್ಲ, ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ, ಬೇಗ ನೀವು ಅದನ್ನ ರಿಪ್ಲೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.